ರಣಧೀರ ಕಂಠೀರವ ಅವ್ರ ಕತೆ ಹೇಳೋದಕ್ಕೆ ಒಂದು ಇಂಪಾರ್ಟೆಂಟ್ ಕತೆ ಇದೆ. ಅವರು ಹೇಗೆ ರಣಧೀರ ಕಂಠೀರವ ನರಸರಾಜ ಒಡೆಯರಾದರು ಅಂತ. ಅವ್ರ ಹೆಸರಿದ್ದು ಬರೀ ರಣಧೀರ ಕಂಠೀರವ ಅಂತ. ನರಸರಾಜ ಅನ್ನೋ ಬಿರುದು ಜನಗಳು ಅವ್ರಿಗೆ ಕೊಟ್ಟರು. ಆ ಬಿರುದು ಹೇಗೆ ಬಂತು ಅಂತಂದರೆ ಅದೊಂಥರ ಮೈ ರೋಮಾಂಚಗೊಳ್ಳುವಂಥ ಒಂದು ಕತೆ. ಆ ಕತೆ ಹೇಳೋದಕ್ಕೆ ಮೈಸೂರು ಪ್ಯಾಲೇಸ್ ಒಳಗಡೆ ನನಗೆ ಏನಾದರೂ ಒಂದು ಬೆಡ್ರೂಮ್ ರಾಜರುಗಳದು ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂದ್ಕೊಂಡೆ. ಬಟ್ ಮೈಸೂರು ಪ್ಯಾಲೇಸಲ್ಲಿ ಆ ಥರ ಎಷ್ಟೊಂದು ರೂಮ್ಗಳಿದೆ, ಬಟ್ ಅದೇ ಪಬ್ಲಿಕ್ಕಿಗೆ ಅದ್ರದ್ದು ಆ್ಯಕ್ಸಸ್ ಕೊಡೋಲ್ಲ. ಅಲ್ಲಿ ವಿಡಿಯೋಗ್ರಫಿನೂ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ, ಸೊ ನಿಮ್ಗೆ ಅಷ್ಟೊಂದು ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಆ ಕಾರಣದಿಂದ ನಾನು ಅಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅಲ್ಲಿ ಮಾಡೋಕ್ಕಾಗಲಿಲ್ಲ. ಬಟ್ ನೆವರ್ದಲೆಸ್ ಇದು ಮೈಸೂರು ಅರಮನೆಯ ಪ್ರಿಮೈಸಸ್ಸೇ. ಹಿಂದ್ಗಡೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮೆಟ್ಲು ಮತ್ತು ಒಂದು ಪ್ರಕೃತಿ ಏನಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಕತೆ ಹೇಳೋದಕ್ಕೆ ಎಲ್ಲಾದರೂ ಏನೋ ಕತೆ ಮುಖ್ಯ ಆಗುತ್ತೆ. ಸೊ ರಣಧೀರ ಕಂಠೀರವ ಅವರು ತಿರುಚಿರಾಪಲ್ಲಿಗೆ ಹೋಗಿಬಿಟ್ಟು ಅಲ್ಲಿ ಮಹಾಮುಲ್ಲಾ ಅನ್ನೋ ಒಬ್ಬ ರೆಸ್ಲರ್ ಏನಿದ್ದಾನೆ, ಆ ರೆಸ್ಲರ್ನ ಸಾಯಿಸಿಬಿಟ್ಟು ಅಲ್ಲಿ ಒಂದು ನೋಟ್ ಇಟ್ಟಿದ್ರು ಅವರು ಅಲ್ಲಿನ ಚೀಫ್ಟೆನ್ಗೆ. ಈ ಮಹಾಮುಲ್ಲಾ ಅನ್ನೋ ಒಬ್ಬ ರೆಸ್ಲರ್ನ ಕೊಂದಿರೋದು ಮೈಸೂರಿನಿಂದ ಬಂದಿರೋ ಒಂದು ಹುಡುಗ ಅಂತ. ಸೊ ಆ ತಿರುಚಿರಾಪಲ್ಲಿ ಚೀಫ್ಟೆನ್ನು ತಮ್ಮ ರಾಜ್ಯದ ಒಬ್ಬ ಮಹಾಮುಲ ಅನ್ನೋ ರೆಸ್ಲರ್ನ ಕೊಂದಿರೋ ವ್ಯಕ್ತಿ ಯಾರು ಅಂತ ಆವಾಗಲಿಂದ ಕಣ್ಣಿಟ್ಕೊಂಡಿದ್ರು. ಆಮೇಲೆ ಅದು ಅವ್ರಿಗೆ ರಣಧೀರ ಕಂಠೀರವ ಅಂತ ಗೊತ್ತಾಯಿತು. ಬಟ್ ಗೊತ್ತಾದ ಮೇಲೆ ರಣಧೀರ ಕಂಠೀರವ ಅವ್ರದ್ದು ಕತೆಗಳೇನಿದೆ, ಅವರು ಹೇಗೆ ಬಹಮನಿ ಕಿಂಗ್ಡಮ್ ಅಥವಾ ಬಿಜಾಪುರದಿಂದ ಬಂದ ಸುಲ್ತಾನರನ್ನ ಹೆಂಗೆ ಸಾಯಿಸಿದ್ರು, ಅವರು ಹೇಗೆ ಶ್ರೀರಂಗಪಟ್ಟಣದ ತಮ್ಮ ಒಂದು ಫೋರ್ಟ್ ಆಗಲಿ ಅಥವಾ ಮೈಸೂರದು ಒಂದು ಫೋರ್ಟ್ ಆಗಲಿ ಹೆಂಗೆ ತಾವು ಕಾಪಾಡಿಕೊಂಡ್ರು ಬಿಜಾಪುರ ಅವರಿಂದ ಅಂತ ಆ ಕತೆಗಳನ್ನೆಲ್ಲ ತಿಳ್ಕೊಂಡು ಅವ್ರನ್ನ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕೆ ಆ ಚೀಫ್ಟನ್ಗೆ ಯಾವತ್ತೂ ಧೈರ್ಯ ಇರಲಿಲ್ಲ. ಸೊ ಆದ್ದರಿಂದ ರಣಧೀರ ಕಂಠೀರವನ ಮೇಲೆ ಯಾವತ್ತೂ ದ್ವೇಷ ಮತ್ತು ಅಸೂಯೆ ಇದ್ದೇ ಇತ್ತು. ಬಟ್ ಅದೇ ಟೈಮಲ್ಲಿ ಅವ್ರನ್ನ ಎದುರು ಹಾಕ್ಕೊಂಡು ಅವ್ರ ಜೊತೆ ಯುದ್ಧಕ್ಕೆ ಹೋಗಿ ಸಾಯಿಸೋ ಅಷ್ಟು ಒಂದು ಧೈರ್ಯ ಆ ತಿರುಚಿರಾಪಲ್ಲಿಯ ಒಬ್ಬ ಚೀಫ್ಟನ್ ಆಗಿದ್ದವನಿಗೆ ಇರಲಿಲ್ಲ. ಸೊ ಆದ್ದರಿಂದ ಹೆಂಗಾದರೂ ಇವ್ರನ್ನ ಅಟ್ಲೀಸ್ಟ್ ಒಂದು ಹೊಂಚು ಮಾಡಿ ಹೆಂಗಾದರೂ ಈ ಹೊಂಚು ಮಾಡಿ ಸಾಯಿಸಬೇಕು ಅಂತ ನೋಡ್ತಿದ್ರು. ಏನು ಮಾಡಿದ್ರು ಅಂತ ಅಂದರೆ, ರಣಧೀರ ಕಂಠೀರವ ಅವರು ತಮ್ಮ ಬೆಡ್ರೂಮಲ್ಲಿ ಇಡೀ ದಿನದ ಕೆಲಸ ಮುಗಿಸಿ ಸುಸ್ತಾಗಿ ಗಾಢ ನಿದ್ದೆ ಮಾಡಬೇಕಾದಾಗ 25 ಜನ ರೆಸ್ಲರ್ಸ್, ಒಬ್ಬರಲ್ಲ ಇಬ್ಬರಲ್ಲ 25 ಜನ ರೆಸ್ಲರ್ಸ್ನ ಕಳಿಸಿದ್ರು. 25 ಜನ ರೆಸ್ಲರ್ಗಳನ್ನ ಬಂದು ಅವ್ರ ಗಾಢ ನಿದ್ದೆಯಲ್ಲಿ ಇರಬೇಕಾದ್ರೆ ಮೆತ್ತಗೆ ಒಂಥರ ಬೆಕ್ಕಿನ ಹೆಜ್ಜೆ ಇಟ್ಕೊಂಡು ಈ 25 ಜನ ರೆಸ್ಲರ್ಸ್ ಬಂದರು ರಣಧೀರ ಕಂಠೀರವನ್ನು ಸಾಯಿಸೋದಕ್ಕೆ. ಬಟ್ ರಣಧೀರ ಕಂಠೀರವ ಅವರು ಎಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿ ಯಾಕಾದರೂ ಅನ್ನೋದು ನಮ್ಗೆ ಇದರಲ್ಲೇ ಗೊತ್ತಾಗತ್ತೆ. ಅಷ್ಟು ಗಾಢ ನಿದ್ದೆನಲ್ಲಿದ್ದವರು ತಮ್ಮ ಮೈ ಮೇಲೆ ಆ 25 ಜನರ ನೆರಳು ಬಂದಿರೋದನ್ನು ಸೆನ್ಸ್ ಮಾಡಿದ್ರು. ಆ ಸೆನ್ಸ್ ಮಾಡಿ ಅವ್ರಿಗೆ ಗೊತ್ತಾಯಿತು ತಮ್ಮನ್ನು ಸಾಯಿಸೋಕ್ಕೆ ಯಾರೋ ಬಂದಿದ್ದಾರೆ ಅಂತ. ಹಾಗೆ ನಿದ್ದೆ ಮಾಡ್ಕೊಂಡಿರೋರು ಸಡನ್ನಾಗೆ ಯಾರೋ ಒಬ್ಬ ರೆಸ್ಲರ್ ಬಂದು ಸಾಯಿಸಬೇಕು ಅಂತ ಕತ್ತಿ ಹಾಕಬೇಕು ಅನ್ನೋ ಟೈಮಲ್ಲಿ ಒಳ್ಳೆಯ ಒಂದು ಒಂದು ಚಿಟ್ಟೆ ಥರ ಹಾರಿದ್ರಂತೆ ಮಂಚದಿಂದ. ಅಷ್ಟು ಅವ್ರ ಬಾಡಿನ ಫಿಟ್ಟಾಗಿಟ್ಕೊಂಡಿದ್ರು. ಚಿಟ್ಟೆ ಥರ ಹಾರಿ ಆ 25 ಜನನು ಒಬ್ರಾಗೊಬ್ರು ಕೊಂದು ಹಾಕಿಬಿಟ್ರು. ಕೊನೆಗೆ ಒಂದು 2-3 ಜನನು ಉಳಿದಿರಬೇಕಾದಾಗ ಆ ಅರಮನೆಯಿಂದ ಮತ್ತು ಮಹಾರಾಜರು ಬೆಡ್ರೂಮಿಂದ ಅಷ್ಟೊಂದು ಸೌಂಡ್ ಬರ್ತಿರೋದನ್ನು ಕೇಳಿ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಆಚೆ ಬಂದರು. ಒಂದು ಸಿಂಹವನ್ನು ಹಿಡಿಯಲು 25 ಕುರಿಗಳು Oh, my God.
ಆಚೆ ಬಂದಾಗ ನೋಡಿದ್ರು ರಣಧೀರ ಕಂಠೀರವ ಒಬ್ಬರು ಸಿಂಗಲ್ ಹ್ಯಾಂಡೆಡ್ಲಿ ಒಂದು ಎಷ್ಟು ಜನ ಆಲ್ಮೋಸ್ಟ್ 25 ಜನನ ಕೊಂದು ಹಾಕಿಬಿಟ್ಟಿದ್ರು. ಒಬ್ಬ ವ್ಯಕ್ತಿ 25 ಜನ ರೆಸ್ಲರ್ಸ್ನ ಕೊಲ್ಲೋದಕ್ಕೆ ಸಾಧ್ಯನಾ ಅಂತ ಜನ ಒಂಥರ ದಿಗ್ಭ್ರಮೆ ಪಟ್ಕೊಂಡ್ಬಿಟ್ರು. ಆ ದಿಗ್ಭ್ರಮೆ ಪಟ್ಕೊಂಡು ವ್ಯಕ್ತಿ ಅಂತೂ ಆಗಿರೋಕ್ಕೆ ಸಾಧ್ಯ ಇಲ್ಲ ರಣಧೀರ ಕಂಠೀರವ ಅವರು, ಅವರು ಸ್ವತಃ ನರಸಿಂಹನ ಅವತಾರನೇ ಆಗಿರಬೇಕು ಅಂತ ಅಂದ್ಕೊಂಡು ಅವ್ರನ್ನ ನರಸರಾಜ ಅಂತ ಒಂದು ಪದವಿ ಕೊಟ್ಟರು. ಅವತ್ತಿಂದ ರಣಧೀರ ಕಂಠೀರವ ಅವರು ರಣಧೀರ ಕಂಠೀರವ ನರಸರಾಜ ಒಡೆಯರಾಗಿ ಪ್ರಸಿದ್ಧಿಯಾದರು. ಸೊ ಇಂಥ ಒಬ್ಬ ಮಹಾನ್ ವ್ಯಕ್ತಿ, ನಿಜವಾಗ್ಲೂ ಇಂಥ ವ್ಯಕ್ತಿಗಳ ಬಗ್ಗೆನೇ ನಾನು ಹಿಸ್ಟ್ರಿನಲ್ಲಿ ಹುಡುಕ್ತಾ ಇರ್ತೀನಿ. ಇಂಥವರಿಂದ ನಾನು ಇನ್ಸ್ಪಿರೇಷನ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನಮ್ಮ ಲೈಫಲ್ಲಿ. ಇದರಲ್ಲಿ ಒಂದು ಕಾಲ್ಪಟ್ಟು ಅಥವಾ ಕಾಲ್ಪಟ್ಟು ಬೇಡ, ಒಂದು ಅಂಶ, ಅದು ಒಂದು ಅಂಶ ಆದರೂ ನಮಗೆ ಸೇರತ್ತಾ ಅಂತ ನೋಡಿ. ಇಂಥ ಹೀರೋಗಳಿರ್ತಾರೆ, ಇಂಥ ಹೀರೋಗಳ ಬಗ್ಗೆ ನಮ್ಗೆ ಯಾರು ಕತೆಗಳು ಹೇಳಿರಲ್ಲ. ಇವತ್ತು ಬೆಂಗಳೂರಲ್ಲಿದ್ದರೆ ಇವತ್ತು ರಣಧೀರ ಕಂಠೀರವ ಸ್ಟುಡಿಯೋ ಅಥವಾ ರಣಧೀರ ಕಂಠೀರವ ಸ್ಟೇಡಿಯಮ್ಮು, ಬಟ್ ಇದ್ರ ಬಗ್ಗೆ ನಮ್ಗೆ ಯಾರೂ ಚೆನ್ನಾಗೇ ಇತಿಹಾಸನೇ ಹೇಳಿರಲ್ಲ. ರಣಧೀರ ಕಂಠೀರವ ಅನ್ನೋರು ಇಂಥ ದೊಡ್ಡ ಮಹಾ ವಾರಿಯರು. ಇಂಥ ವಾರಿಯರ್ಸ್ ಇರೋವಂಥ ಜಾಗದಲ್ಲಿ ನಾವು ಕನ್ನಡಿಗರು ಹುಟ್ಟಿದ್ದೀವಿ. ಇದು ಎಷ್ಟು ಹೆಮ್ಮೆ ಪಡೋ ವಿಚಾರ.